ಸರ್ ಇನ್ನು ಕೇಂದ್ರದ ಮಂತ್ರಿ ಮುನಿಯಪ್ಪನವರು ಏನೋ ಪಕ್ಷ ಬಿಡ್ತಾರೆ ಅಂತ ಸುದ್ದಿ ಗೊತ್ತಿಲ್ಲ ಬಿಡ್ತಾರಲ್ವೋ ಸುಧಾಕರ್ ಬೊಮ್ಮಾಯಿಲ್ಲ ಭೇಟಿ ಮಾಡಿದ್ರಂತೆ ಏ ನಾನು ಬಿಡಲ್ಲಪ್ಪ ಏ ನಾನೆಲ್ಲೂ ಹೋಗಲ್ಲಪ್ಪ ಅಂದಿದಂತೆ ಈಯಾ ಎಲ್ಲ ಸ್ಟಾರ್ಟಿಂಗಲ್ಲಿ ಹಂಗೆ ಹೇಳೋದು ಹೋಗಿ ಸರ್ ಒಂದೊಂದು ಕಾಗದ ಇಟ್ಕೊಂಡು ಹೋಗಿರ್ತೀರಿ ಕ್ಯಾಕ್ಶನ್ಸಿ ಕೆಲಸ ಅಂತ ಭಾಳ ವರ್ಷದ ಅಲ್ವಾ ಟೀ ಕು ಕಾಫಿ ಕುಡಿಯೋಣ ಅಂತ ಹೋಗಿದ್ವಿ ಅಂತೇಳಿ ಆಮೇಲೆ ನಡೆಯೋದು ಅದು ಹಂಗೆ ಅದು ಆಯಿತಾ ಅದೇನು ಮಾಡ್ಕೋತೀರ ಮಾಡ್ಕೊಳ್ಳಿ ಈ ಮಧ್ಯೆ ಜಿ ಟಿ ದೇವೇಗೌಡರು ಇಲ್ಲ ಜೆ ಡಿ ಎಸ್ಸಲ್ಲೇ ಉಳ್ಕೋಬೋದು ಅನ್ನೋ ಲಕ್ಷಣ ಇವತ್ತು ಕಾಣಿಸಿದೆ ಅಲ್ಲೆಲ್ಲ ಹುಣ್ಸೂರಲ್ಲಿ ಯಾರ ಜೊತೆಯಲ್ಲೂ ಯಾವುದೂ ಚರ್ಚೆ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಬಿಡುವ ಪ್ರಶ್ನೆನೇ ಇಲ್ಲ ಸಕ್ರಿಯವಾಗಿ ಇಂಥದೆಲ್ಲ ಕೂಡ ಊಹಾಪೋಹಗಳಿದೆ ಪಕ್ಷದಲ್ಲಿ ಕಾರ್ಯ ಸಂದರ್ಭಾನುಸಾರ ಅಧ್ಯಕ್ಷರಾಗಲಿ ಸಿ ಎಲ್ ಪಿ ನಾಯಕರಾಗಲಿ ತೀರ್ಮಾನಗಳು ತೆಗೆದುಕೊಂಡಿರ್ತಾರೆ ಅದು ನನಗೆ ಅಸಮಾಧಾನ ಇರುವುದಾದರೂ ಕೂಡ ಅದಕ್ಕೊಂದು ಹೈಕಮಾಂಡ್ ಇದೆ ಅದರ ಬಗ್ಗೆ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಎಲ್ಲವೂ ಕೂಡ ಹೈಕಮಾಂಡ್ ಗೊತ್ತಿದೆ ಪಕ್ಷದ ಹಿತದೃಷ್ಟಿಯಿಂದ ನಾವು ಸಹಿಸಿಕೊಳ್ಬೇಕಾಗ್ತದೆ ಈಗಾಗಲೇ ನನಗೆ ಸುರ್ಜೇವಾಲಾ ಕೂಡ ಮಾತಾಡಿದ್ದಾರೆ ಸುಧಾಕರ್ ಅವರ ತಂದೆ ಕೇಶವ ಅವರು ನನಗೆ ಸುಮಾರು ನಲವತ್ತೈವತ್ತು ವರ್ಷಗಳ ಬಾಂಧವ್ಯ ಅದೇ ರೀತಿ ಸುಧಾಕರ್ಗೂ ಕೂಡ ನನಗೂ ವಿಶ್ವಾಸ ಇದೆ ಅದು ರಾಜಕೀಯ ಹೊರತಾದಂತ ವಿಶ್ವಾಸ ಇವತ್ತಿನವರೆಗೂ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿಲ್ಲ ಅಲ್ಲೇ ಹುಣಸೂರ್ನ ಜನ ನಮ್ಮನ್ನ ಒಂದು ವೇದಿಕೆ ಕರೆತಂದು ಸೇರ್ಸಿದಿರಿ ಸ್ವಾಮೀಜಿ ಅವರು ಕುಮಾರಸ್ವಾಮಿ ಅವರು ನೀವು ಗಟ್ಟಿಯಾಗಿರ್ಬೇಕ ಒಳ್ಳೇದಾಗಬೇಕು ನೀವು ಜಯಶಾಲಿ ಆಗ್ಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಒಂದೇ ಒಂದು ದಿನ ಕುಮಾರಸ್ವಾಮಿ ಅವರಿಗೆ ಹರೀಶ್ ಗೌಡನ್ಗೆ ಎಂ ಎಲ್ ಎ ಟಿಕೆಟ್ ಕೊಡಿ ಅಂತ ಆವತ್ತು ಕೇಳಿಲ್ಲ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಸ್ವಾಮೀಜಿ ಆಶೀರ್ವಾದ ಆಶೀರ್ವಾದ ಜನಗಳ ಆ ಶಕ್ತಿ ನಿಮಗೆ ಬರಲಿ ಮೂರು ವರ್ಷಗಳ ನಂತರ ಜಿ ಟಿ ದೇವೇಗೌಡರು ನಾನು ಈ ಕಾರ್ಯಕ್ರಮದಲ್ಲಿ ಏನ್ ಭಾಗವಹಿಸಿದ್ದೇವೆ ಜನ್ಮ ಕೊಟ್ಟಂತ ಹುಣಸೂರಿನ ಈ ಒಂದು ಕರ್ಮ ಭೂಮಿಯಲ್ಲಿ ಅವರೇನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಜನ ಜಿ ಟಿ ದೇವೇಗೌಡರು ದೇವೇಗೌಡರು ಕುಟುಂಬಕ್ಕೂ ಏನೋ ಹೆಚ್ಚು ಕಡಿಮೆ ಆಗೋಗಿದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅದು ಬಿರುಕಾಗ್ತಕ್ಕಂಥದ್ದೇನಲ್ಲ ಹಳೆಯ ಸಂಬಂಧಗಳು ಅಷ್ಟ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಬೆನ್ನಿನಲ್ಲಿ ಗೊತ್ತಿಲ್ಲ ಅದು ಡೆವಲಪ್ಮೆಂಟ್ ಅಂತ ಹೋಗುತ್ತೆ ದಿ ಪರ್ಸ್ಪೆಕ್ಟಿವ್ ಆಫ್ ಜೆಡಿಎಸ್ ಜಿ ಟಿ ದೇವೇಗೌಡರಲ್ಲಿ ಉಳ್ಕೊಳತ್ತಾರೆ ಅನ್ನೋದಿದ್ರೆ ಜೆಡಿಎಸ್ ಲಾಭ ಜೆಡಿಎಸ್ ಬೇರೆ ವೈಯಕ್ತಿಕವಾಗಿ ಯಾರಿಗೇನು ಲಾಭ ಆಗುತ್ತೆ ಗೊತ್ತಿಲ್ಲ ಓಕೆ ಜೆಡಿಎಸ್ ಲಾಭ ಕಾಂಗ್ರೆಸ್ಗೆ ಲಾಸ್ ಅಂದರೆ ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ ಬಿ ಜೆ ಪಿಗೇನು ಅಂದ್ರೆ ಬಂದ್ರೆ ಎಳಕಂಬಿಡೋಣ ಅಂತ ಅಂದ್ಕೊಂಡಿದ್ರೇನೋ ಸಿಕ್ಕರೆ ಅವಕಾಶ ಸಿಕ್ಕರೆ ಆದರೆ ಲಾರ್ಜರ್ ಬಿ ಅಲ್ಲಿ ಬಿಜೆಪಿ ಲೆಕ್ಕಾಚಾರ ಏನಿರುತ್ತೆ ಅಂದ್ರೆ ಹೋದ್ರೆ ಜೆಡಿಎಸ್ ಅಲ್ಲಿ ಇದ್ಕೊಳ್ಳಿ ಬಿಡು ಕಾಂಗ್ರೆಸ್ಗೆ ಹೋಗ್ತಿದ್ರೆ ಸಾಕು ಒಂದು ಎರಡು ಸೀಟ್ ಜೆಡಿಎಸ್ ಎಕ್ಸ್ಟ್ರಾ ಬಂದ್ರೆ ಪ್ರಾಬ್ಲಮ್ ಅಲ್ಲ ಅನ್ನೋ ಮನೋಸ್ಥಿತಿಗೆ ಬಿಜೆಪಿ ಬಂದಂಗಿದೆ ಬಟ್ ಹಾಗಿದ್ರೆ ಇಷ್ಟು ದಿನ ಯಾಕೆ ಈ ಸಂಘರ್ಷಗಳು ನಡಿತಾ ಇತ್ತು ಸರ್ ಹಂಗಿದೆ ಇವ್ರದ್ದು ಅಲ್ಲಿ ಇನ್ನೂ ಎಂಟು ತಿಂಗಳ ಅದಾ ಅದವ್ರಿಗೆ ಅವ್ರ ಸಂಘರ್ಷದ ಸಂಘರ್ಷ ಅಲ್ಲ ಅವ್ರಿಗೆ ನಾನೇನು ಮಾಡಬೇಕು ಅನ್ನೋ ಗೋಜಲಿದೆ ಓಕೆ ಹಂಗಾಗಿ ಆ ಗೋಜಲ್ ಸಾಲು ಮಾಡ್ಕತ್ತಿದ್ದಾರೆ ಅಷ್ಟೇ ಓಕೆ ಬಿಡಿ ಆಯುಕ್ತ ರಾಜೇಶ್ ಗೌಡ್ರನ್ನ ಹೈಕ ಸುಪ್ರೀಂ ಕೋರ್ಟ್ ಹೇಳಿದ ಹಿನ್ನೆಲೆಯಲ್ಲಿ ವರ್ಗ ಮಾಡಿದ್ದಾರೆ ಯಾವ ಹುದ್ದೆಯನ್ನು ತೋರಿಸಿಲ್ಲ ಆದರೆ ಹೆಚ್ಚುವರಿ ಕುಮಾರ್ ನಾಯಕ್ ಅವ್ರಿಗೆ ಹೆಚ್ಚುವರಿ ಹೊಣೆಯಾಗಿ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳಿಗೆ ಯಾವುದೋ ನಿವೇಶನವನ್ನು ಮಂಜೂರು ಮಾಡಿದ ವಿಚಾರದಲ್ಲಿ ಇದೆಲ್ಲ ಸಮಸ್ಯೆಯಾಗಿ ಅವ್ರು ಕೋರ್ಟ್ಗೆ ಕ್ಷಮೆಯನ್ನು ಕೇಳಿದ್ರು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಒಪ್ಪಲಿಲ್ಲ ಕೋರ್ಟ್ ಹಂಗಾಗಲ್ಲ ಅಂತ ಹೇಳಿ ಈಗ ವರ್ಗ ಮಾಡಿದ್ದಾರೆ ಇನ್ನು ಸರ್ಕಾರದ ಮೇಲೆ ಕಮಿಷನ್ ಆರೋಪ ಮಾಡಿರುವಂತಹ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ವಿರುದ್ಧ ಇವತ್ತು ಕೂಡ ಸಚಿವರವಾಗ್ದಾಳೆ ಮುಂದುವರೆದಿದೆ ಅದೊಂದೇ ಅಲ್ವಾ ದಾರಿ ರಾಜಕಾರಣಿಗಳ ತರ ಕೆಂಪಣ್ಣ ಬೋಗಸ್ ಮಾತಾಡೋದೆಲ್ಲ ಬೇಡ ತಾಕತ್ತಿದ್ರೆ ದಾಖಲೆಗಳನ್ನು ಹೊರಗಿಡ್ಲಿ ಅಂತೆಲ್ಲ ಗೋವಿಂದ ಕಾರಜೋಳ್ ಸವಾಲ್ ಹಾಕಿದ್ದಾರೆ ಕಾಂಗ್ರೆಸ್ ಕೈಗೊಂಬೆಯಾಗಿ ಕೆಂಪಣ್ಣ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಮಯ ಬರಲಿ ನಮ್ಮ ಬುಟ್ಟಿಯಲ್ಲಿರುವ ಒಂದೊಂದು ಯಾವ್ ಬಿಡ್ತೀವಿ ಎಲೆಕ್ಷನ್ ವೇಳೆ ಓಡಾಡೋದಕ್ಕೆ ಅವರಿಗೆ ಪುರ್ಸೊತ್ತು ಇರಬಾರ್ದು ಅಂಥ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತೆಲ್ಲ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾ ಇನ್ನು ಸಿಎಂಗೆ ಪತ್ರ ಬರೆದಿರುವಂತಹ ಸಚಿವ ಮುನಿರತ್ನ ಅವರು ಆಗಸ್ಟ್ ಹತ್ತೊಂಬತ್ತರಂದು ಕೋಲಾರ ಕೆಡಿಪಿ ಸಭೆ ಬಳಿಕ ಜಿಲ್ಲೆಯಲ್ಲಿ ರಸ್ತೆಗಳೆಲ್ಲ ಹಾಳಾಗಿತ್ತು ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚುವಂತೆ ಮೌಖಿಕವಾಗಿ ಸೂಚನೆ ಕೊಟ್ಟಿದೆ ಜೊತೆಗೆ ಇತ್ತೀಚೆಗೆ ನಡೆದ ಕೆಲವು ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸ್ತೀನಿ ಅಂತ ಹೇಳಿದ್ದೆ ಈ ವೇಳೆ ಕೆಲವು ಗುತ್ತಿದಾರರು ಬಂದ್ರು ಸ್ಥಳ ಪರಿಶೀಲನೆ ವೇಳೆ ಆ ಲೋಪಗಳು ಕಂಡು ಬರುತ್ತವೆ ಆಗ ನಮ್ಗೆ ಸಹಕರಿಸಿ ಅಂತ ಕೇಳಕೊಂಡಿದ್ರು ಅದಕ್ಕೆ ನಾ ಎಲ್ಲ ಒಪ್ಕೊಂಡಿರ್ಲಿಲ್ಲ ಹಾಗಾಗಿ ನನ್ನ ವಿರುದ್ಧ ಈ ಲಂಚದ ಆರೋಪ ಹೊರಿಸಿದ್ದಾರೆ ಸತ್ಯ ತಿಳಿಯೋಕೆ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ಮಾಡಿಸಿ ಅಂತ ಕೇಳಿಕೊಂಡಿದ್ದಾರೆ ಇನ್ನು ಕೆಂಪಣ್ಣ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅವರು ಆರೋಪ ಸಾಬೀತುಪಡಿಸಲಿ ಇಲ್ಲ ಅಂದ್ರೆ ಅವರ ವಿರುದ್ಧ ಕ್ರಮ ಆಗಲಿ ಅಂತ ಶಾಸಕ ರಾಜುಗೌಡ ಕೂಡ ಒತ್ತಾಯ ಮಾಡಿದ್ದಾರೆ ಇವತ್ತೆ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಆರೋಪಿಸಿ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾ ಪ್ರಧಾನಿ ಮೋದಿಗೆ ಒಂದು ಪತ್ರವನ್ನು ಬರೆದಿದೆ ಇದು ಶುದ್ಧ ಸುಳ್ಳು ಎಲಿಗೇಷನ್ ಸ್ಪಾನ್ಸರ್ಡ್ ವ್ಯಕ್ತಿವ ಬೋಗಸ್ ಮಾತನಾಡ್ತಕ್ಕಂತ ಕೆಂಪಣ್ಣ ಬಿಡ್ಬೇಕು ಇಷ್ಟಕ್ಕೆ ಮುಗಿಸುದಿಲ್ಲ ಇನ್ನು ಬಹಳದ ಮತ್ತೆ ಪ್ರಸಂಗ ಬಂದಾಗ ಹೇಳ್ತೇನೆ ನಮ್ಮ ಬುಟ್ಟಿ ಒಳಗನು ಬಹಳಷ್ಟು ಹಾವುಗಳದಾವ ಅವ್ನು ಬಿಡ್ತೇನೆ ಇಲೆಕ್ಷನ್ ಮಾಡುದ್ ಬಿಟ್ಟು ಉತ್ತರ ಕೊಟ್ಟು ಗೊತ್ತಾಗ ಹಾಗೆ ಬಿಡ್ತೀವಿ ನೆನಪಿರ್ಲಿ ಒಂದು ಅವ್ರ ಆರೋಪನ ಸಾಬೀತು ಮಾಡ್ಬೇಕು ಇಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಇಲ್ಲಾಂದ್ರೆ ಏನಾಗ್ತದೆ ದಾರಿಗೆ ನಾಳೆ ಬರೋರು ಹೋಗೋರು ಎಲ್ಲರೂ ಆರೋಪ ಮಾಡ್ಕೊಂಡು ಹೋಗ್ತಾರೆ ಅದು ನೀವು ಹೇಳಿದ್ರು ನೀವು ಕೇಳಿದ ನೂರಕ್ಕೆ ನೂರು ಸತ್ಯ ಅದ ಒಂದು ಸರ್ ಎಲ್ಲರೂ ಹಾವು ಬಿಡೋರು ಯಾವ್ದಾರು ಹಾವು ಒಂದು ಕಾಣ್ತಿಲ್ಲ ಸರ್ ಎಲ್ಲರೂ ಹಾವಾಡಿಗರೆ ಹಾವು ಕಾಣ್ತಿವಲ್ಲ ಸರ್ ನಮ್ದೇನು ಗೊತ್ತಾ ನಮಗೆ ನಾವು ಒಂಥರ ಜಾತ್ರೆ ಹಾವಾಡಿಸ್ತಾ ಇದ್ದಾಗ ನಿಂತಿರ್ತೀವಿ ಅಷ್ಟೇ ಬಿಡ್ತೀನಿ ಬೆಚ್ಚಿಟ್ಬಿಡ್ತೀನಿ ಇಲ್ಲಿ ಹಾಕ್ಬಿಡ್ತೀನಿ ನೇತ ಹಾಕ್ಬಿಡ್ತೀನಿ ಇಲ್ಲಿ ಒಬ್ರು ಬೆಚ್ಚಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಒಂಥರ ಈ ಡ್ರಾಮಾಗಳದ್ದು ಡ್ರದ್ದು ಕಥೆಗಳ ರೂಪದಲ್ಲಿ ಇದೆ ನಮ್ಮ ಮೂರು ಕಡೆ ಡ್ರಾಮಾಗಳು ಮಾಡ್ದಂಗೆಡ್ತೀನಿ ಇವತ್ತೇ ಒಂದು ತಗೊಳ್ರಿ ಸ್ಯಾಂಪಲ್ ಮೊದಲನೇದು ಕೊಡ್ಬೇಕಿತ್ತ ಕೊಡಿ ಈಗಲೂ ಕೊಡಿ ಬೇಡ ಅಂದ್ರ ಯಾರು ಸಮಯ ಬಿಡ್ತೀವಿ ಬಂದಾಗ್ಬಿಡ್ತೀವಿ ರೂಪ್ಸಾನ್ ಅವರು ಎಲ್ಲರೂ ಕಾಗದ ವೀರ್ರೆ ಪತ್ರವೀರೇ ಆಗೋಗಿದ್ದಾರೆ ಈಗ ದಾಖಲೆಗಳ ಒಬ್ರು ಗೊತ್ತಿಲ್ಲ ಆಮೇಲೆ ಯಾರಿಗೂ ಲೀಗಲಿ ಅವೈಲಬಲ್ ಇರೋ ಮಾರ್ಗಗಳಿಂದ ಬಳಸ್ಕೊಳ್ಳೋಕೆ ತಯಾರಿ ಇಲ್ಲ ಯಾರೂ ಕೋರ್ಟಿಗೆ ಹೋಗಿ ದಾಖಲೆ ಕೊಡಬಹುದು ದಾಖಲೆ ಕೊಡೋದು ಏನು ಲೋಕಾಯುಕ್ತ ಕೊಡೋದು ಅಥವಾ ಎನ್ಕ್ವೈರಿ ಮಾಡಿಸ್ಬೇಕು ಅಂತನೋ ತಾತ್ ತಾರ್ಕಿಕವಾಗಿ ಇದನ್ನು ಅಂತಿಕ್ಕೆ ಕೆತ್ಕೊಂಡು ಹೋಗ್ತೀವಿ ಅಂತ ಒಬ್ರಿಗೂ ಇಲ್ಲ ಎಲ್ಲ ಗುಂಡು ಹೊಡೆಯೋದೇ ಗಾಳಿನಲ್ಲೇ ಎಲ್ಲರೂ ಪತ್ರ ಅಟ್ಲೀಸ್ಟ್ ಒಂದು ಕೇಸು ಯಾರು ಹೋಲ್ಸೇಲ್ ಈಗ ಅದರ ರೂಪ್ಸ್ ಅಂತ ಪ್ರೈವೇಟ್ ಅಸೋಸಿಯೇಷನ್ ಯಾರು ಹೌದು ಓಕೆ ನಿಮ್ದೇನಿದೆ ನೀವಾರು ಕೊಡ್ಬೇಕಲ್ಲ ಕೊಡಬೇಕಲ್ಲ ಹಂಗಾರೆ ಸುಮ್ಮನೆ ಒಂದು ಆರೋಪ ಮಾಡಿ ಸುಮ್ಮನೆ ಬಿಟ್ಬಿಡೋದು ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಇವ್ರ ಮೇಲೆ ಹಾಗಾದ್ರೆ ಖಾಸಗಿ ಸ್ಕೂಲ್ ನಿಯಮ ಪಾಲನೆ ಮಾಡಿದ ಡೊನೇಷನ್ ವಿಚಾರದಲ್ಲಿ ಕರೋನಾ ಟೈಮಲ್ಲಿ ಪಿ ವಿಚಾರದ ಸರಿಯಾಗಿ ಆಟದ ಮೈದಾನ ಅಲ್ಲದೆ ಸ್ಕೂಲ್ ನಡೆಸ್ತಿದಾರಾ ಸ್ಕೂಲಲ್ಲಿ ಆಟದ ಮೈದಾನಕ್ಕೆ ಜಾಗ ಇದೆಯಾ ನಿಯಮಗಳನ್ನೆಲ್ಲ ಇಲ್ಲಿ ನಿಯಮ ಇದೆಯಾ ಇಲ್ಲ ಹಂಗಿದೆಯಾ ಇಲ್ಲಿ ಇನ್ನೊಬ್ರು ಸ್ಟಾರ್ಟ್ ಹೌದು ಏನು ಪ್ರಯೋಜನ ಇದರಿಂದ ಮೂಲವಾಗಿ ಬರೋದೇ ಪರ್ಮಿಶನ್ ಹೆಂಗ್ ತಗೊಂಡ್ರಿ ಪ್ರಯೋಜನ ಏನಿದ್ರಿಂದ ಈಗ ಯು ಹ್ಯಾವ್ ಎ ಸ್ಪೆಸಿಫಿಕ್ ಯಾಕಂದರೆ ಎಲ್ಲರಿಗೂ ಗೊತ್ತು ಸ್ಪೆಸಿಫಿಕ್ ಆಗಿ ಇಲ್ಲದೆ ಇದ್ರೆ ಇದು ವರ್ಕ್ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ಅಂತ ಈಗ ಫಾರ್ ಎಕ್ಸಾಂಪಲ್ ಈ ಕಮಿಷನ್ ವ್ಯವಹಾರ ಎಲ್ಲವನಿಗೂ ಗೊತ್ತರಪ್ಪ ಎಲ್ಲ ಸರ್ಕಾರದ ಅವಧಿಯಲ್ಲೂ ಈ ಕಮಿಷನ್ ಎಂಬ ದಾಂಧಲೆ ಹಾವಳಿ ವ್ಯಾಪಾರ ಇತ್ತು 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 ಕಡಿಮೆ ಪ್ರಾಬ್ಲಮ್ ಈಗ ಏನಾಗ್ತಿರ್ಬೋದು ನನ್ನ ಲೆಕ್ಕಾಚಾರದಲ್ಲಿ ಅಂದರೆ ಏರುಗತಿಯಲ್ಲಿ ಹೋಗುತ್ತಿರುವ ಪರ್ಸೆಂಟೇಜ್ ಹರ್ಟ್ ಆಗ್ತಿರ್ಬೋದು ಬಹಳ ಜನಕ್ಕೆ ಇಷ್ಟು ಅಷ್ಟು ಕೊಡ್ತಿದ್ವಿ ಇಷ್ಟಾಗಿ ಕೊಡ್ಬೇಕು ಇವಾಗ ಅಂತ ಹೇಳಿ ಹಂಗಾಗಿರ್ಬೋದೇನಾ ಜಾಸ್ತಿ ಆಗಿರ್ಬೋದೇನಾ ಪರ್ಸೆಂಟೇಜ್ಗಳು ಹಾಂ ಯಾವ ಸರ್ಕಾರದಲ್ಲಿ ಇಲ್ಲ ಅಂತ ಯಾರೊಬ್ರು ಹೇಳ್ರಿ ಆಯ್ತಪ್ಪ ಇವತ್ತಿಗೆ ಹಿಂದಕ್ಕೆ ಬಿಟ್ಬಿಡಿ ನಾಳೆ ಬರುತ್ತಲ್ಲ ಸರ್ಕಾರ ಅದ್ರಲ್ಲಿ ಝೀರೋ ಇರುತ್ತೆ ಅಂತ ಆಲ್ರೆ ನಾನು ಅಥವಾ ಇನ್ಯಾರೋ ಒಬ್ರು ರಾಜಕಾರಣಿಗಳು ಹೇಳಿ ನೋಡೋಣ ಯಾರೋ ಒಬ್ರು ಒಬ್ಬರು ಹೇಳ ಒಬ್ಬರು ಹೇಳ್ರಪ್ಪ ನೋಡಿ ಹಿಂದೆ ಕೊಟ್ಟೇ ಇಲ್ಲ ಅಂತಾನು ಯಾರು ಹೇಳೋದಿಲ್ಲ ಇಲ್ಲ ಮುಂದೆ ಕೊಡೋದಿಲ್ಲ ಅಂತಾನು ಯಾರು ಹೇಳಲ್ಲ ಹತ್ತಿತ್ತು ಹದಿನಾರಿತ್ತು ಹನ್ನೆರಡಿತ್ತು ಇತ್ತು ಓಕೆ ಇತ್ತು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕಂಡು ಹೋಗ್ತಾ ಇದ್ವಿ ಈಗ ಆಗ್ತಿಲ್ಲ ಬದುಕು ನಡೆಸೋಕ್ಕೆ ಆ ರೀತಿ ಈ ರೀತಿ ಕೊಟ್ಕೊಂಡು ಅಂತ ಅಂದರೆ ಡಿಗ್ರಿ ಅಷ್ಟೆ ಕರಪ್ಷನ್ ಮಾತ್ರ ಇರುತ್ತೆ ಅಷ್ಟು ಡಿಗ್ರಿ ಈಗ ನಮ್ಮ ಜನ ಹೇಳಲ್ವ ಏನೊಂದು ಹತ್ತು ರೂಪಾಯಿ ಕೇಳ್ತಾನೆ ಕೊಟ್ಬಾರಾಗಲ್ವೇನಪ್ಪಾ ಅಂತಲ್ಲ ಯಾವುದಾರೊಂದು ಆಫೀಸಲ್ಲಿ ಅವನು ಐನೂರು ರೂಪಾಯಿ ಅಂದರೆ ಏನು ಸರ್ ಅವನ ಐನೂರು ಐನೂರು ರೂಪಾಯಿ ಕೇಳ್ತಾನೆ ಅದಕ್ಕೆ ಆ ಕೆಲಸಕ್ಕೆ ಅದಕ್ಕೆ ಅಂತಾರೆ ನಮ್ಮ ಜನ ನಾವು ಹಂಗೆ ಸರ್ ಏನು ಸರ್ ಏನು ಟೀಗೆ ಏನಿಲ್ವಾ ಅಂತಂದ್ರೆ ತಗಪ್ಪ ಅನ್ನ ರೂಪಾಯಿ ಕೊಡಿ ಸರ್ ಏನೇ ಹತ್ತು ರೂಪಾಯಿ ಕೊಡಿ ಸರ್ ಬಿಡ್ರೆ ರೇ ಎಲ್ಲಿ ಹೋಗುತ್ತೆ ಎಲ್ಲಿ ಬರೋದು ಹತ್ತು ರೂಪಾಯಿ ಅಂತಾರೆ ಅಥವಾ ಒಂದು ಇಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಹೌದು ಹಾಂ ನೂರು ಏ ಫೈವ್ ಹಂಡ್ರೆಡ್ ತೌಸಂಡ್ ಇಡ್ರಿ ಅಂತಂದ್ರೆ ಯಾಕೆ ತೌಸಂಡು ಎಲ್ಲ ಹಾಳಾಗೋಗಿದ್ದಾರೆ ಸರ್ ತೌಸಂಡು ಅಂತ ಸ್ಟಾರ್ಟ್ ಮಾಡ್ತಾರೆ ಅಂತ ನಮಗೂ ಗೊತ್ತದು ಡಿಗ್ರಿ ಯಾವ ಲೆವೆಲಲ್ಲಿ ಎಸ್ ಸತ್ಯ ಹರಿಶ್ಚಂದ್ರ ಫೈಟ್ ನಡೆದಿದೆ ಬಿಟ್ವೀನ್ ಸಿಎಂ ಅಂಡ್ ಪ್ರತಿಪಕ್ಷದ ನಾಯಕರು ನೋಡೋಣ ಏನು ಸಿದ್ದರಾಮಯ್ಯ ಏನು ಹರಿಶ್ಚಂದ್ರನ ನಾನು ಯಾವತ್ತು ಹರಿಶ್ಚಂದ್ರ ಅಂತೂ ಹೇಳ್ಕೊಂಡಿಲ್ಲ ಹರಿಶ್ಚಂದ್ರ ಮನೆಯವರು ಅಂತೂ ಹೇಳ್ಕೊಂಡಿಲ್ಲ ನಾನು ಸಿದ್ದರಾಮಯ್ಯ ಅಷ್ಟೇ ಅಷ್ಟೇ ಹೇಳ್ಕೊಂಡಿರೋದ್ ನಾನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಅಸಮರ್ಥ ಮುಖ್ಯಮಂತ್ರಿ ಇದ್ದಾರೆ ಅವರು ಆರ್ ಎಸ್ ಎಸ್ ಕೈಗೊಂಬಿ ಆಗಿಬಿಟ್ಟಿದ್ದಾರೆ ಬೈ ಇಂಡಿಪೆಂಡೆಂಟ್ ಎಂಕ್ವೈರಿ ಬೈ ಎನ್ ಇಂಡಿಪೆಂಡೆಂಟ್ ಜುಡಿಶಿಯಲ್ ಕಮಿಷನ್ ನಾವು ಅಲ್ಲಿ ಎಲ್ಲಾ ದಾಖಲಾತಿಗಳನ್ನು ಪ್ರೂವ್ ಆರ್ ಎಸ್ ಎಸ್ ಜೊತೆಗೆ ಆ ಸೈದ್ಧಾಂತ ದೇಶಭಕ್ತಿ ಇದರಿಂದ ನಾನು ಹೆಮ್ಮೆಯಿಂದ ಆರ್ ಎಸ್ ಎಸ್ ಜೊತೆಗೆ ನಾನು ಜೋಡಿಸ್ಕೊಂಡಿದ್ದೇನೆ ಅದೇನು ಅನುಮಾನನೇ ಇಲ್ಲ ನಾವು ಒಂದು ದೊಡ್ಡ ಸಂಸ್ಥೆ ದೇಶಭಕ್ತಿ ಸಂಸ್ಥೆಗೆ ಜೋಡಿಸ್ಕೊಂಡಿದ್ದೇವೆ ಇವ್ರ ಎಂಥ ಸಂಸ್ಥೆ ಜೊತೆ ಜೋಡಿಸ್ಕೊಂಡಿದ್ದಾರೆ ಪ್ರಶ್ನೆ ಏನಿಲ್ಲ ಬರೋ ದಿನಗಳಲ್ಲಿ ನೋಡಿ ಪ್ರತಾಪ್ ಸಿಂಹ ಒಬ್ಬ ಸಿ ನನ್ನ ಪ್ರಕಾರ ಯಕಾಶ್ಚಿತ್ ರಾಜಕಾರಣಿ ಅವ್ರು ಸತ್ತಿ ಹೇಳೇ ಗೊತ್ತಿಲ್ಲ ನಮ್ಮವ್ರು ಬಹಳ ಜನ ಲಕ್ಷ್ಮಣ್ಣು ಎಲ್ಲ ಸವಾಲು ಹಾಕಿದಾರಲ್ಲ ಹೋಗ್ಲಿ ಎರಡನೇ ಸಾರಿ ಎಂ ಪಿ ಏನ ಮಾಡಿದ್ದಾರೆ ನಾನು ಮೈಸೂರು ನಗರಕ್ಕೆ ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಸವಾಲು ಹಾಕಿದ್ದಾರೆ ಲಕ್ಷ್ಮಣ್ ಹೋಗ್ಲಿ ಚರ್ಚೆ ಮಾಡಲಿ ಒಂದ್ ಕಡೆಗೆ ಸತ್ಯ ಹೇಳಿನೇ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ ಈ ಕಡೆ ಕೇಳಿದ್ರೆ ಅಂದ್ರೆ ಅಲ್ಲ ಅಂತ ನೇಮ್ ಅಲ್ಲ ಅಂತ ಬೈ ನೇಮ್ ಅಲ್ಲ ಆಮೇಲೆ ರಾಜಕಾರಣಿ ಹೆಂಗಿದೆ ಅಂತಂದ್ರೆ ಯಾವ ಲೆವೆಲ್ಗೆ ಕೂತ್ಕೊಂಡಿದೆ ಈಗ ಅಂದ್ರೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ಸರ್ಟನ್ ಡಿಗ್ರಿ ಆಫ್ ಕರಪ್ಷನ್ ಒಂದು ಹಂತದ ಭ್ರಷ್ಟತೆಯನ್ನ ಶ್ರೀಸಾಮಾನ್ಯರಾಗಿ ನಾವು ಒಪ್ಪಿಬಿಟ್ಟಿದ್ದೇವೆ ಸ್ವಲ್ಪ ಪ್ರಮಾಣ ನಾವು ಒಪ್ಪಿಬಿಟ್ಟಿದ್ದೇವೆ ಒಂದು ಹಂತದ ಭ್ರಷ್ಟತೆಯನ್ನ ನಾವು ಒಪ್ಕೊಂಡ್ಬಿಟ್ಟಿದೀವಿ ಇಲ್ಲಿ ಚರ್ಚೆಗೆ ಆಗಾಗ್ಗೆ ಆಗಾಗ್ಗೆ ಬರೋದು ಏನು ಅಂತಂದ್ರೆ ಈ ಹಂತವನ್ನು ದಾಟಿದ್ದು ಕಾಣಿಸಿದರೆ ದುರಾಸೆಯ ಲಕ್ಷಣಗಳು ಬಂದರೆ ಆಗ ಮಾತ್ರ ಡಿಸ್ಕಷನ್ ಆ ಒಂದು ಹಂತದ ಲೀಗಲೈಸ್ಡ್ ಪೋರ್ಷನ್ ಆಫ್ ಕರಪ್ಷನ್ಗೆ ಡಿಸ್ಕಷನ್ ಇಲ್ಲ ನಮ್ಮಲ್ಲಿ ಮೆಂಟಲಿ ಲೀಗಲೈಸ್ ಹಾಕಿದೀವಿ ಸ್ವಲ್ಪಕ್ಕಾದ್ರೆ ಅಡ್ಜಸ್ಟ್ ಆಗಿಬಿಡ್ತಿತ್ತು ಇಲ್ಲಿ ಬಿಡಪ್ಪ ಏನೋ ಮಾಡ್ಕತ್ತಾರೆ ಅನ್ನೋ ಥರ ಹೌದು ಹಾಗಾಗಿದೆ ಈಗ ನಮ್ಮ ಪರಿಸ್ಥಿತಿ ಹಾಗಾಗಿ ಈ ಡಿಸ್ಕಷನ್ನೇ ವೇಸ್ಟು ಇದರ ಬದಲು ಟ್ವೆಂಟಿ ಕಾಂಗ್ರೆಸ್ಸಿದ್ದಾಗ ಹದಿನೈದಿತ್ತು ಇಪ್ಪತ್ತಿತ್ತು ಇನ್ನಾರು ಹದಿನಾರು ಇತ್ತು ಬಿ ಜೆ ಪಿ ಬಂದಾಗ ನಲವತ್ತಾಯಿತು ಹಂಡ್ರೆಡ್ ಮಾಡಿಬಿಡಿ ಕಾಮಗಾರಿನೂ ಬೇಡ ಏನಿಲ್ಲ ಹಿಂಗಾಗಿ ಬೇಡ ಹಂಡ್ರೆಡ್ ಮಾಡ್ಕೊಂಬಿಡಿ ಅಲ್ಲ ಸರ್ ಎಟ್ ಲೀಸ್ಟ್ ಲೀಗಲ್ ಆಗಿದ್ರೂ ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತಾನೂ ಮಾಡಾದ್ರೂ ಮಾಡೋಕ್ಕಾಗಲ್ವಲ್ಲ ಸರ್ ನಿಮ್ ಲೀಗಲ್ ಅಮ್ಮ ಜಿ ಎಸ್ ಟಿ ಕಟ್ಟಬೇಕಾಗತ್ತಪ್ಪ ಅದೊಂದು ಕಷ್ಟ ಆಗುತ್ತೆ ಮತ್ತೆ ಜಿ ಎಸ್ ಟಿ ಇಲ್ದೆನೆ ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ ಅದು ಆಮೇಲೆ ಏನ್ ಮಾಡೋಣ ಕಷ್ಟ ಆಗು ಇಟ್ ಬಿ ಇಟ್ ಸಿ ಅಮೌಂಟ್ಸ್ ಟು ಸರ್ವಿಸ್ ಹಾ ಕಮಿಷನ್ ಅನ್ನೋದು ಸರ್ವಿಸ್ ಸರ್ವಿಸ್ ಆಗುತ್ತೆ ಅದು ಜಿ ಎಸ್ ಟಿ ಬಂದ್ಬಿಡತ್ತೆ ಅದು ಕಷ್ಟ ಆಗ್ಬೋದು ಇಷ್ಟು ಓಕೆ ವೇಡಿರಕ್ನವ್ರು ಮೋದಿನ ಮೀಟ್ ಮಾಡಿದ್ದಾರೆ ಹಾಂ ಸರ್ ಮೊದಲ ಮೀಟ್ ಮಾಡ್ತಾರೆ ಮಿಕ್ಸಾನ್ ಮೀಟ್ ಮಾಡ್ತಾರೆ ಯಾರ್ಯಾರೂ ಮೀಟ್ ಮಾಡ್ತಾರೆ ಏನು ಸಾ ಸಮಾಚಾರ ಅಂದ್ರೆ ಏ ಎಲೆಕ್ಷನಲ್ಲಿ ಹೆಂಗೆ ಗೆಲ್ಲೋದು ಅಂತ ಎಲ್ಲ ಫುಲ್ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಒಡಿದ್ದು ಎಡೆರಪ್ನ ಅವ್ರು ಆ್ಯಕ್ಟಿವ್ ಆಗೋದ್ರು ಬಿಡ್ರಿ ಮುಗಿ ಆಡ್ತಾ ಇದ್ದಾರೆ ಪ್ರಧಾನಿಯವ್ರನ್ನ ಒನ್ ಟು ಒನ್ ಅವ್ರ ಜೊತೆ ಕುಂತು ಮಾತ್ನಾಡಿ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳು ಮುಂದಿನ ವಿಧಾನಸಭಾ ಚುನಾವಣೆ ನಡೆನ ಬೋಮಂತ ಪಡೆಯೋದಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಎಲ್ಲ ಸಂಗತಿಗಳ ಬಗ್ಗೆ ಚರ್ಚೆಗಳಾಯಿತು ಎಲ್ಲರೂ ಒಟ್ಟಾಗಿ ಸಾಮೂಹಿಕ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥದ್ದು ನಿಶ್ಚಯ వయస్సాగిడ్యూరప్నవ్ సిఎం ఆగంగల్ బట్ ఈసల్లే ఎలక్షన్కి పో మోదీవ్ కర్టాటకు సంబంధ ఇలా ఆడళతాత్మక ప్రైమ్ మినిస్టర్ బట్ అసలు జన ఓట్ హక్కు ఈ నడస్తిర్ర యకడ్కే ఓట్ హాకార ఒప్పు నన ఒప్పుక రెడీలప్ప